ನ್ಯೂಸ್ ಅವರ್ಗೆ ಮತ್ತೊಮ್ಮೆ ಸ್ವಾಗತ. ನಾಳೆ ರಾಜಸ್ಥಾನ ರಾಯಲ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ಗಳ ಹಣೆಬರಹ ನಿರ್ಧಾರವಾಗಲಿದೆ. ಫಿಕ್ಸಿಂಗ್ ಆರೋಪದಲ್ಲಿ ಸಿಲುಕಿರೋದ್ರಿಂದ ಈ ತಂಡಗಳ ಅಳಿವು ಉಳಿವಿನ ಬಗ್ಗೆ ಚರ್ಚಿಸಲು ಬಿಸಿಸಿಐ ಮತ್ತೊಂದು ಸಭೆ ಕರೆದಿದೆ. ಆದರೆ ಕಳೆದ ಮೀಟಿಂಗ್ ನಂತೆ ಈ ಸಭೆಯು ನಗೆಗೀಡ ಸಾಧ್ಯತೆಗಳಿವೆ. ನಾಳೆ ದೆಹಲಿಯಲ್ಲಿ ಸಭೆ ಸೇರುತ್ತಿದೆ ಬಿಸಿಸಿಐ. ರಾಜಸ್ಥಾನ ಚೆನ್ನೈ ತಂಡಗಳಿಗೆ ಬಿಸಿ ತುಪ್ಪ. ಸ್ಪಾಟ್ ಫಿಕ್ಸಿಂಗ್ ಹಗರಣಗಳಿಂದ ರಾಜಸ್ಥಾನ ರಾಯಲ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ಗಳು ಈಗಾಗಲೇ ಸಾಕಷ್ಟು ಹಾನಿ ಅನುಭವಿಸಿವೆ. ಪ್ರಾಯೋಜಕರು ಒಬ್ಬೊಬ್ಬರೇ ತಂಡದಿಂದ ಹಿಂದೆ ಸರಿಯಲು ಎದುರು ನೋಡ್ತಾ ಇದ್ದಾರೆ. ಹೀಗಿರುವಾಗ ಈ ಎರಡು ತಂಡಗಳಿಗೆ ಮತ್ತೊಂದು ಶಾಕ್ ತಗುಲುವ ಸಾಧ್ಯತೆಗಳಿವೆ. ನಾಳೆ ದೆಹಲಿಯಲ್ಲಿ ಬಿಸಿಸಿಐ ಸಭೆ ಸೇರಲಿದ್ದು ಈ ಎರಡು ತಂಡಗಳು ಐಪಿಎಲ್ ನಲ್ಲೇ ಉಳಿಸಿಕೊಳ್ಳಬೇಕಾ ಅಥವಾ ವಜಾಗೊಳಿಸಬೇಕಾ ಎಂಬ ಅಂಶಗಳನ್ನು ಚರ್ಚಿಸಲಾಗುತ್ತದೆ. ಒಮ್ಮೆ ಬಿಸಿಸಿಐ ತನ್ನ ಕಟ್ಟು ನಿಲುವನ್ನ ಪ್ರದರ್ಶಿಸಿದರೆ ಈ ಎರಡು ತಂಡಗಳು ಹೊರಬೀಳಲಿವೆ. ರಾಜಕುಂದ್ರ ವಿರುದ್ಧ ಕ್ರಮ ಗ್ಯಾರಂಟಿ. ಇನ್ನು ಬೆಟ್ಟಿಂಗ್ ನಲ್ಲಿ ಪಾಲ್ಗೊಂಡಿರುವ ಬಗ್ಗೆ ಈಗಾಗಲೇ ರಾಜಕುಂದ್ರ ದೆಹಲಿ ಪೊಲೀಸರ ಬಳಿ ತಪ್ಪೊಪ್ಪಿಕೊಂಡಿದ್ದಾರೆ. ಇದರಿಂದ ಬಿಸಿಸಿಐ ರಾಲ್ವಾಗೋದರಲ್ಲೇ ಬಿಸಿಸಿಐ ಮತ್ತೊಂದು ಕಾರ್ಯಕಾರಿಣಿ ಸಭೆ ನಡೆಸ್ತಾ ಇದೆ. ಈ ಸಭೆಯಲ್ಲೂ ರಾಜಸ್ಥಾನ ರಾಯಲ್ಸ್ ಹಾಗೂ ಚೆನ್ನೈ ತಂಡಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳದೆ ವಿಚಾರಣೆ ಮುಂದುವರಿಯಲಿದೆ ಎನ್ನುವ ನಿರ್ಧಾರಕ್ಕೂ ಬಿಸಿಸಿಐ ಬರುವ ಸಾಧ್ಯತೆಗಳಿವೆ. ಹೀಗಾದಲ್ಲಿ ಕಳೆದ ಸಭೆಯಂತೆ ಈ ಸಭೆಯು ನಗೆಪಾಟಲಿಗೆ ಈಡಾಗೋದು ಗ್ಯಾರಂಟಿ. ಮುಕುಂದ್, ಸ್ಪೋರ್ಟ್ಸ್ ಬ್ಯೂರೋ, ಸುವರ್ಣ ನ್ಯೂಸ್. ನಿಮಗೆಲ್ಲ ಮನ್ನಾಡೆ ಯಾರು ಅಂತ ಗೊತ್ತಾ? ಹಳೆಯ ಹಿಂದಿ ಸಿನಿಮಾಗಳ ಸುಮಧುರ ಹಾಡುಗಳನ್ನು ಮತ್ತೆ ಮತ್ತೆ ಕೇಳುವ ಸಂಗೀತ ಪ್ರೇಮಿಗಳಿಗೆಲ್ಲ ಮನ್ನಾಡೆ ಯಾರು ಅಂತ ಖಂಡಿತ ಗೊತ್ತಿರುತ್ತೆ. ಬಾಲಿವುಡ್ನಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದ ಆ ಗಾಯಕ ಇದೀಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಏನಾಗಿದೆ ಅವರಿಗೆ ಬನ್ನಿ ನೋಡೋಣ. ಸುಮಧುರ ಕಂಠದಲ್ಲಿ ಇಂಥ ಹಾಡು ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅನ್ಸುತ್ತೆ. ಇಂಥ ಸಾವಿರಾರು ಹಾಡುಗಳ ಮೂಲಕ ಕೇಳುಗರನ್ನ ಮಂತ್ರಮುಗ್ಧಗೊಳಿಸಿದವರು ಮನ್ನಾಡೆ. ಬೆಂಗಳೂರು ನಿವಾಸಿಯಾದರೂ ಬಾಲಿವುಡ್ನಲ್ಲಿ ಅಚ್ಚಳಿಯದ ಛಾಪು ಮೂಡಿಸಿದವರು ಮನ್ನಾಡೆ. ಇಂಥ ಸುಮಧುರ ಕಂಠಸಿರಿಯ ಗಾಯಕನಿಗೆ ಇವತ್ತು ಮಾತನಾಡೋದು ಕೂಡ ಕಷ್ಟವಾಗ್ತಿದೆ ಅಂದರೆ ನಂಬ್ತೀರಾ? ನಂಬಲೇಬೇಕು. ಗಂಟಲು ಕ್ಯಾನ್ಸರ್ನಿಂದ ಬಳಲುತ್ತಿರೋ ಮನ್ನಾಡೆ. ಹೌದು, ಗಂಟಲು ಕ್ಯಾನ್ಸರ್ನಿಂದ ಬಳಲುತ್ತಿರೋ ಮನ್ನಾಡೆ ಕಳೆದ ವಾರ ಎದೆನೋವಿಗೂ ತುತ್ತಾಗಿದ್ದಾರೆ. ಹೀಗಾಗಿ ಅವರನ್ನ ನಾರಾಯಣ ಹೃದಯಾಲಯಕ್ಕೆ ದಾಖಲು ಮಾಡಲಾಗಿದೆ. ಐಸಿಯುನಲ್ಲಿರಿಸಿ ಚಿಕಿತ್ಸೆ ನೀಡಲಾಗ್ತಿದೆ. 94 ವರ್ಷದ ಮನ್ನಾಡೆ ಸಾಕಷ್ಟು ಬಳಲಿದ್ದಾರೆ. ಬಾಲಿವುಡ್ ರಾಜಧಾನಿಯಂತಿರೋ ಮುಂಬೈನಲ್ಲೇ ನೆಲೆಸಿದ್ದ ಮನ್ನಾಡೆ ನಂತರ ಬೆಂಗಳೂರಿಗೆ ವಾಪಸ್ಸಾಗಿದ್ರು. ಕಳೆದ 15 ವರ್ಷಗಳಿಂದ ಕಲ್ಯಾಣ ನಗರದಲ್ಲಿ ವಾಸಿಸುತ್ತಿದ್ದಾರೆ. ಪುತ್ರಿ ಹಾಗೂ ಅಳಿಯ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದ್ದಾರೆ. ಮನ್ನಾಡೆ ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ ಅನ್ನೋದೇ ಅಭಿಮಾನಿಗಳ ಆಶಯವಾಗಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಈಗ ಎಸ್ಎಂಎಸ್ ಜನಾಭಿಮತ. ನಾವು ಕೇಳಿದ ಪ್ರಶ್ನೆ, ಲೈವ್ ಬ್ಯಾಂಡ್ ಇಸ್ಪಿಟ್ ಬಾರ್ಗಳನ್ನ ಬಂದ್ ಮಾಡಲು ಆದೇಶಿಸಿರುವ ಸರ್ಕಾರದ ಕ್ರಮ ಸರಿನಾ ಅಂತ. ಒಟ್ಟು ಮತಗಳು 12,596 ಮತಗಳು ಬಂದಿವೆ. ಇದಕ್ಕೆ ಶೇಕಡ 72% ಜನ ಸರಿ ಅಂತ ಉತ್ತರಿಸಿದ್ರೆ ಶೇಕಡ 28% ಜನ ತಪ್ಪು ಅಂತ ಉತ್ತರಿಸಿದ್ದಾರೆ. ಇದು ಇವತ್ತಿನ ನ್ಯೂಸ್ ಅವರ್. ಈಗ ನೋಡಿ ವಿಶೇಷ ಕಾರ್ಯಕ್ರಮ ಮೋದಿ ವರ್ಸಸ್ ಅಡ್ವಾಣಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.